ಭಾರತೀಯ ಜನತಾ ಪಾರ್ಟಿ ಭಯೋತ್ಪಾದನಾ ವಿರೋಧಿ ರ್ಯಾಲಿಯನ್ನು ಹಮ್ಮಿಕೊಂಡಿತು ಇದರಲ್ಲಿ ಸಹಸ್ರಾರು ದೇಶಭಕ್ತರು ಜಾಗೃತಿ ಸಮಾವೇಶ ಮಾಡಿ ಹೊರಟಿದ್ದಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನು ಅವಮಾನ ಮಾಡಿದ್ದಾರೆ ಇದನ್ನು ತಮ್ಮ ಪಕ್ಷ ಖಂಡಿಸುತ್ತದೆ ಎಂದು ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಬಳ್ಳಾರಿ ಗಡಿ ಪ್ರದೇಶದಲ್ಲಿ ಕೆಲ ಗಣಿ ಪ್ರದೇಶಗಳನ್ನು ಆಂಧ್ರಪ್ರದೇಶ ಭಾಗದಲ್ಲಿರುವ ಕೆಲ ಕಂಪನಿಗಳು ಒತ್ತುವರಿ ಮಾಡಿಕೊಂಡಿರುವುದನ್ನು ವಿರೋಧಿಸಿ ಮಾಜಿ ಸಚಿವ ಎಂ ದಿವಾಕರಬಾಬು ನೇತೃತ್ವದಲ್ಲಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಬೈಕ್ ರ್ಯಾಲಿ ಕಾರ್ಯಕ್ರಮಕ್ಕಿಂದು ಚಾಲನೆ ನೀಡಲಾಯಿತು ಹನ್ನೆರಡನೇ ವಿಧಾನಸಭೆಯ ನಾಮನಿರ್ದೇಶನ ಹೊಂದಿದ ಶಾಸಕ ಐವಾ ನಿಗ್ಲಿ ಐದು ವರ್ಷಗಳಲ್ಲಿ ಸದನದಲ್ಲಿ ಪ್ರಸ್ತಾಪಿಸಿದ ಪ್ರಶ್ನೆ ಮತ್ತು ಸರ್ಕಾರದ ಉತ್ತರ ಕುರಿತು ಪುಸ್ತಕವನ್ನು ವಿಧಾನಪರಿಷತ್ನ ಸಭಾಪತಿ ವೀರಣ್ಣ ಕಟ್ಟಿ ಬೆಂಗಳೂರಿನಲ್ಲಿಂದು ಬಿಡುಗಡೆ ಮಾಡಿ ಅಂಕಿ ಅಂಶಗಳ ಹಾಗೂ ಕಾರ್ಯಕ್ರಮ ಜಾರಿ ಸಚಿವಾಲಯದ ರಾಷ್ಟೀಯ ಮಾದರಿ ಪರಿವೀಕ್ಷಣಾ ಸಂಸ್ಥೆ ಆಶ್ರಯದಲ್ಲಿ ಮೂರು ದಿನಗಳ ಪ್ರಾದೇಶಿಕ ತರಬೇತಿ ಸಮಾವೇಶ ಬೆಂಗಳೂರಿನಲ್ಲಿಂದು ಆರಂಭವಾಯಿತು ಸಂಸ್ಥೆಯ ಉಪಮಹಾನಿರ್ದೇಶಕ ಕೆಪಿ ಉಣ್ಣಿಕೃಷ್ಣನ್ ಗ್ರಾಹಕರ ಖರ್ಚು ವೆಚ್ಚ ಉದ್ಯೋಗ ಮತ್ತು ನಿರುದ್ಯೋಗ ವಿಷಯ ಕುರಿತಾದ ಈ ತರಬೇತಿಯಲ್ಲಿ ಪ್ರಶಿಕ್ಷಣಾರ್ಥಿಗಳು ಬದಲಾಗುತ್ತಿರುವ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಸಾಮಾಜಿಕ ಆರ್ಥಿಕ ಕೈಗಾರಿಕಾ ಹಾಗೂ ಕೃಷಿ ವಲಯಗಳ ಪ್ರಗತಿ ಮಾಹಿತಿ ಅಂಕಿಅಂಶಗಳನ್ನು ನೀಡಬೇಕೆಂದು ಸಲಹೆ ಮಾಡಿದರು